ಈ ಪವನ್ಗೆ ಏನಾಗಿದೆ ಅಂತ ತನ್ನ ಪಾಡಿಗೆ ತಾನು ಇರಕ್ಕೇನು. ನಾನು ಏನಾದರೂ ಮಾತಾಡ್ತಿದ್ರೆ ಅಡ್ಡ ಬರ್ತಾರೆ ಬೆಕ್ಕಿನ ಹಾಗೆ. ಬರಲಿ, ಇವಾಗ ಮಾಡ್ತೀನಿ. ಏನು ಹಾಗೆ ದುರ್ಬಿಟ್ಕೊಂಡು ನೋಡ್ತಾ ಇದೀಯಾ? ಯಾಕೆ ಅಂತ ಗೊತ್ತಿಲ್ವಾ? ಮಾತಾಡದೆ ಎಲ್ಲ ಅರ್ಥ ಆಗೋಗಿದ್ದಿದ್ರೆ ದೇವ್ರು ಯಾರಿಗೂ ಬಾಯಿನೇ ಕೊಡ್ತಿರ್ಲಿಲ್ಲ, ಇನ್ನೂ ಎರಡು ಕಣ್ಣು ಎಕ್ಸ್ಟ್ರಾ ಕೊಟ್ಟಿರ್ತಿದ್ದ. ಹೀಗೆ ಕೊಂಪು ಮಾತಾಡಿದ್ರಲ್ಲಿ ಎತ್ತಿದ ಕೈ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೆಲ್ಲಿ ಕೊಂಪು ಮಾತಾಡಿದೆ? ಇರೋ ವಿಷಯನ ಇದ್ದಾಗ ಹೇಳಿದೆ ಅಷ್ಟೆ. ಹೌದು, ನನ್ನ ಯಾಕೆ ಹಾಗೆ ನೋಡ್ತಾ ಇದ್ದೆ? ನನ್ನ ಮೇಲೆ ಯಾಕೆ ಅಷ್ಟೊಂದು ಕೋಪ? ನೀನು ಯಾಕೆ ಅಂತ ಹೇಳಿದೆ, ಅದನ್ನು ಅರ್ಥ ಮಾಡ್ಕೊಳ್ಳೋಷ್ಟು ವಿದ್ಯೆ ಆಗಲಿ ಶಕ್ತಿ ಆಗಲಿ ನನ್ನ ಹತ್ರ ಇಲ್ಲ. ಹಾಂ, ನೀವು ಮಾಡಿರೋ ತಪ್ಪನ್ನ ನನ್ನ ಬಾಯಿಂದನೇ ಕೇಳಬೇಕು ಅಂತ ನಿಮ್ಗೆ ಇಷ್ಟ ಅಂತ ನನಗೆ ಗೊತ್ತು. ಹೇಳ್ತೀನಿ ಕೇಳಿ, ನಾನು ಮಾತಾಡಬೇಕಾದ್ರೆ ನಿಮ್ಗೆ ಸುಮ್ಮನಿರೋಕ್ಕಾಗಲ್ವಾ? ಹಾಗೆ ಇದನ್ನಲ್ಲ ಅಮ್ಮವ್ರ ಗಂಡ ಅನ್ನಂತ ಥರ ಹಾಗಿದ್ರು ಹೀಗೆಲ್ಲ ಹೇಳ್ತಾ ಇದೀಯಾ? ಆ ಮಣಿನ ಹೋಗಿ ನೋಡ್ಕೊಂಬರೋದು ಬೇಡ ಅಂತ ನನ್ನ ಅಕ್ಕಂಗೆ ಹೇಳ್ತಿದ್ರೆ ಯಾವಾಗಾದ್ರೂ ಒಂದ್ಸಲ ಹೋಗಿ ನೋಡ್ಕೊಂಬರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನೀವ್ಯಾಕ್ರೆ ಹೇಳಿದ್ರಿ? ಏನಾಗುತ್ತೆ ಏನಾಗಲ್ಲ ಅನ್ನೋದು ನನಗೆ ಗೊತ್ತಿಲ್ವಾ? ಹಾಗೆ ಗೊತ್ತಿಲ್ಲದೇನೆ ನಾನು ಯಾವ್ದಾದ್ರು ನಿರ್ಧಾರ ತಗೊಳ್ತೀನ? ಚೇ, ನೀನು ಹಾಗೆಲ್ಲ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ, ಮುಂದಕ್ಕೆ ಹೇಳು. ಅಲ್ಲಪ್ಪ, ನಾವು ಡಿಸ್ಕಸ್ ಮಾಡ್ಕೊಂಡಾಗೆ ಅಕ್ಕ ಮಣಿನ ನೋಡಕ್ಕೆ ಹೋಗೋದ್ರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ ತಾನೇ? ಆಗ ನನ್ನ ಮಾತಿಗೆ ಒಪ್ಕೊಂಡು ಈಗ ಅಕ್ಕನ ಮುಂದೆ ಹೇಗೆ ಹೇಳ್ತಿದ್ದೀರಲ್ಲ, ಇದು ಸರಿನಾ? ನೀನು ಈಗೋ ಹರ್ಟ್ ಆಗೋಗಿ ನಾನೇನಾದರೂ ಮಾತಾಡಿದರೆ ಐ ಆಮ್ ಸಾರಿ. ನೀನು ಹೇಳೋದೇನೋ ಸರಿಯಾಗಿದೆ, ಆದರೆ ನೀನು ಹೇಳ್ದಾಗ ನಡ್ಕೊಳೋಕ್ಕಾಗಲಿ ಮಾಡೋಕ್ಕಾಗಲಿ ಮಣಿ ದೊಡ್ಡ ಹುಡುಗಿ ಅಲ್ಲ, ತುಂಬ ಚಿಕ್ಕ ಹುಡುಗಿ. ಅವಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಹಾಗೆ ಹ್ಯಾಂಡಲ್ ಮಾಡಬೇಕು. ನಮ್ಮ ಪ್ರೀತಿ, ಅದರಲ್ಲೂ ಅತ್ತಿಗೆ ಪ್ರೀತಿ ಬೇಕು ಅಂತ ಹಂಬಲಿಸ್ತಾ ಇದ್ದಾಳೆ. ಅದಕ್ಕೆ ನಾನು ಹಾಗೆ ಹೇಳಿದ್ದು, ನಾವೇನೇ ಕಳ್ಕೊಂಡ್ರು ಮನುಷ್ಯತ್ವ ಕಳ್ಕೊಬಾರ್ದು ಚಂದ್ರ. ಹಾಗೇನಾದ್ರೂ ಕಳ್ಕೊಂಡ್ರೆ ಈ ಭೂಮಿ ಮೇಲೆ ನಾವು ಬದುಕೋ ಹಕ್ಕನ್ನೇ ಕಳ್ಕೊಂಡಿದೀವಿ ಅಂತ ಅರ್ಥ. ಯಾವ್ದು ಮನುಷ್ಯತ್ವ, ಯಾವ್ದು ಮಾನವೀಯತೆ, ಯಾವ್ದು ಅನುಕಂಪ, ಯಾವ್ದು ಅನುಭೂತಿ ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ. ನಾವು ಸಂತೋಷವಾಗಿರದೆ ಇನ್ನೊಬ್ರು ಸಂತೋಷವಾಗಿರ್ಲಿ ಅಂತ ತಿಳ್ಕೊಳ್ಳೋದು ನಾವೇ ಆತ್ಮಹತ್ಯೆ ಮಾಡ್ಕೊಂಡಾಗೆ ತಿಳ್ಕೊಳ್ಳಿ. ನೋಡಿ ಪವನ್, ನನಗೆ ನನ್ನ ಫ್ಯಾಮಿಲಿ ಮುಖ್ಯ, ನಮ್ಮ ಫ್ಯಾಮಿಲಿಯವ್ರ ಸಂತೋಷ ಮುಖ್ಯ. ಈ ಮನೇಲಿ ಎಲ್ಲರೂ ಸಂತೋಷವಾಗಿರೋದು ಆ ಮಣಿ ಈ ಮನೆಯಿಂದ ಹೊರಗಡೆ ಹೋದ್ಮೇಲೇನೆ. ಸರಿ ಬಿಡು, ನಿನ್ನ ಹತ್ರ ಆರ್ಗ್ಯೂ ಮಾಡೋಷ್ಟು ಪೇಷನ್ಸ್ ನನಗಿಲ್ಲ. ಆದರೆ ನೀನು ಪ್ರತಿಯೊಂದಕ್ಕೂ ಮಣಿನ ಬ್ಲೇಮ್ ಮಾಡಬೇಡ, ಅದು ನನಗೆ ಇಷ್ಟ ಆಗಲ್ಲ. ಅವಳೇನು ಅವಳು ತಂದೆ ತಾಯಿನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಅಯ್ಯೋ, ಅದ್ರ ಬಗ್ಗೆ ನಾನ್ಯಾಕೆ ಯೋಚನೆ ಮಾಡಲಿ? ಯಾರ್ಯಾರ ಹಣೆ ಬರದಲ್ಲಿ ಯಾರ್ಯಾರ ತಂದೆ ತಾಯಿ ಆಗ್ಬೇಕು ಅಂತ ಬರ್ದಿರುತ್ತೋ ಅವರೇ ಆಗೋದು. ಆ ಮಣಿ ಈ ಮನೆಯಿಂದ ಆಚೆ ಹೋದ್ಮೇಲೆ ನಾವೆಲ್ಲ ಒಟ್ಟಾಗಿ ಸಂತೋಷವಾಗಿ ನಗ್ನಾಗ್ತಾ ಇರೋದು. ನನಗೆ ಗೊತ್ತು ನೀನು ಅವಳನ್ನ ಯಾವತ್ತೂ ಇಷ್ಟಪಡಲ್ಲ ಅಂತ. ಅದು ಯಾಕೆ ಅವಳ ಮೇಲೆ ಅಷ್ಟೊಂದು?